ಸಾಕಾಗಿ ಬಂದು ಕಡೆ ನಾನು ನಿಮ್ಮ ಗಂಗರಾಜಕ್ಕೆ ರಾಜಗೋಪಾಲ್ ನಿವಾಸಿ ಅದು ಕರ್ನಾಟಕ ನಾಟಕ ಸಮಿತಿ ಪುಟ್ಟ ಸಿಸಿ ಘಟಕದ ಸಂಘಟನಾ ಕಾರ್ಯದರ್ಶಿ. ಈಗ ನಾವು ನೀವು ನೋಡ್ತಾ ಇದ್ದರು ಬಂದುಬಿಟ್ಟೆ ಬಿ ಬಿ ಎಂ ಪಿ ಆಫೀಸಿಗೆ ಬಂದಿದ್ದೀವಿ. ಇಲ್ಲಿ ಬಂದ ಉದ್ದೇಶ ಏನಪ್ಪ ಅಂದರೆ ನಿನ್ನೆ ನಮ್ಮ ಅಂತಂದೆಗು ಅಕ್ಕ ತಂಗಿಗೋ ನಮ್ಮ ತಾಯಿ ಸಂಬಂಧವಾದಾಗ ನಮ್ಮ ಆಫೀಸಿಗೆ ಬಂದು ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಸಮಯ ನಾವು 15-20 ವರ್ಷಗಳಿಂದ ಮುಕ್ತ 15-20 ವರ್ಷ ಆಯಿತು ಚಿಕ್ಕಲ್ಲಿ. ನಾವು ಎಟಿಟಿಪ್ ಸೈಕಲಿಂದ ಅಲ್ಲಿಗೆ ಹೋಗುವಂಥ ಜಾಗ ಇಲ್ಲಿ ಅಂದರೆ ಎಫ್ ಎಫ್ ಐಗೆ ಗಾಗ್ಮೆಂಟ್ಸು ನೆಲಗಡೆ ಮೇನ್ ರೋಡು ಸುತ್ತಮುತ್ತ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. ಈಗ ಅಂದರೆ ಸ್ವಲ್ಪ ದಿನಗಳ ಹಿಂದೆ ನಮಗೆ ಅಧಿಕಾರಿಗಳಿಂದ ಸಣ್ಣ ಪುಟ್ಟ ತೆಗೆದುಕೊಳ್ಳೋಕೆ ಕೊಡ್ತಾರೆ. ದಯವಿಟ್ಟು ಇದೆ ನಿವಾಸಿ ನಮ್ಗೆ ಕೇಳ್ತಾರೆ. ವಿಷಯ ಏನಪ್ಪ ಅಂದರೆ ಅಲ್ಲಿ ಸಂಚಾರ ದಟ್ಟಣೆ ಜಾಸ್ತಿಯಾಗಿದೆ. ಹಂಗಾಗಿ ಪೊಲೀಸ್ ಇಲಾಖೆ ನಮ್ಮ ಅಧಿಕಾರಿಗಳಾಗಿರ್ಬೋದು ಹೇಗಾಗಿರ್ಬೋದು ಈಗ ನೀವು ವ್ಯಾಪಾರ ಮಾಡೋದ್ರಿಂದ ನಮಗೆ ತೊಂದರೆ ಆಗ್ತಿದೆ. ಸಾರ್ವಜನಿಕರ ದೃಷ್ಟಿಯಿಂದ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ನೀವು ಇಲ್ಲಿಂದ ಖಾಲಿ ಮಾಡೋದು ಉತ್ತಮ ಅಂತ ನಮ್ಮಲ್ಲಿ ಮನವಿ ಕೊಟ್ಟರು. ಸೊ ಹಂಗಾಗಿ ನಾವು ಅದೇ ವೇಳೆಗೆ ನಾವು ಇವತ್ತೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಅದು ನಮ್ಮ ಪಕ್ಷದ ಮುಖಾಂತರ ನಾವು ಮಾತಾಡಿದ್ವಿ. ಬಂದು ಇವಾಗ ಬಿ ಬಿ ಪಿ ಎಫ್ ರಿಸ್ಕ್ ಆಗಿರೋಂಥ ಆಯ್ಕೆ ಜಗದೀಶ್ವರಿಗೆ ಮನವಿ ಕೊಡ್ತಾ ಇದ್ದೀವಿ. ಏನಪ್ಪ ಮನೆ ಇದೆ ಸುಮಾರು ಸ್ಟೂಡೆಂಟ್ ವ್ಯಾಪಾರ ಮಾಡ್ತಾಯಿದ್ದಾರೆ, ಜೀವನ ಸಾಗಿಸ್ತಾ ಇದ್ದಾರೆ, ಆ ಜಾಗ ಸೂಕ್ತವಾಗಿದೆ. ಸೊ ನಾವೇನೋ ಹಿಂದೆ ಮುಂದೆ ಬಂದಿರೋಂಥ ಪಕ್ಷದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗ್ತೀವಿ ಬೇಕಾದರೆ. ಇಲ್ಲ ನಮಗೆ ಆದಂಥ ಒಂದು ಸ್ಥಾನಮಾನ ಅಂದರೆ ಜಾಗನ ಬದಲಾವಣೆ ಜಾಗಣೆ ನೀವು ಮಾಡಿಕೊಟ್ರೆ ನಾವು ಅದೇ ಜಾಗದಲ್ಲಿ ಮಾಡಬೇಕನ್ನೋದು ನಮ್ಮ ಬಯಕೆ ಆಸೆ ಆಗಿದೆ. ಹಾಗಾಗಿ ನಮ್ಮ ಸಾರ್ವಜನಿಕ ಹಿತದೃಷ್ಟಿಯಿಂದ, ವ್ಯಾಪಾರಿಗಳ ಹಿತದೃಷ್ಟಿಯಿಂದ ಹಾಗೂ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹಿತದೃಷ್ಟಿಯಿಂದ ನಾವು ನಮ್ಮ ಆಯುಕ್ತರಿಗಾದಂಥ ಜಗದೀಶ್ ಅವರಿಗೆ ಮನವಿ ಕೊಡೋದಕ್ಕೆ ಬರ್ತಾ ಇದ್ದೀವಿ. ದಯವಿಟ್ಟು ಇದಕ್ಕಾಗಿ ನಮ್ಮ ಏನು ಈಗ ಫೇಸ್ಬುಕ್ ಲೈವಲ್ಲಿ ಯಾರು ನೋಡ್ತಾ ಇದ್ದಾರೋ ಎಲ್ಲ ಸದಸ್ಯರು ಸಹ ಪದಾಧಿಕಾರಿಗಳು ಸಹ ಲೈವ್ ಬುಕ್ಕನ್ನು ಅತಿ ಹೆಚ್ಚಾಗಿ ಶೇರ್ ಮಾಡಿ ನೊಂದಂಥ ವ್ಯಾಪಾರಿಗಳಿಗೆ ಕುಟುಂಬಗಳಿಗೆ 40-50 ಕುಟುಂಬಗಳಿಗೆ ನೊಂದಂಥ ಕುಟುಂಬಗಳಿಗೆ ನಾವು ಸಹ ಸಹಕಾರ ಕೊಡ್ತೇವೆ. ಅದೇ ರೀತಿ ನೀವು ಸಹ ಯಾರು ಲೈವ್ ಫೇಸ್ಬುಕ್ಕಲ್ಲಿ ಬರ್ತಾ ಇದ್ದಾಗ ಅವರು ಅತಿ ಹೆಚ್ಚು ಶೇರ್ ಮಾಡೋ ಮುಖಾಂತರ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ಬೇಕಂತ ಬಂದ್ಬಿಟ್ಟು ನಾವು ಈಗ ನಮ್ಮ ಜಗದೀಶನ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಬೇಕಾಗಿ ವಿನಂತಿ. ಯಾರು ಮಾತಾಡೋಣ ಮಾತಾಡ್ಬೋದು ನೀವು. ಅಲ್ಲ ಮಾತಾಡಿ ಇಲ್ಲಣ್ಣ, ಹೋದ ಶುಕ್ರವಾರ ಇದು ಪೊಲೀಸರು ಬಂದ್ಬಿಟ್ಟು ನಮ್ಗೆ ಇಲ್ಲಿ ಬೇಡ ಅಲ್ಲ ಪಿಣ್ಯ 25 ವರ್ಷದಿಂದ ಇದ್ದೆ, ನಾವೇನ ತೊಂದರೆ ಕೊಟ್ಟಿದ್ವಾ ಇವಾಗ ರೆಡಿ. 25 ವರ್ಷದಿಂದ ನೀನ್ ಇಟ್ಕೊಂಡಿದ್ದೆ, ನೀವೇನು ತೊಂದರೆ ಕೊಟ್ಟಿಲ್ಲ. ಇವಾಗ ನಮ್ಗೆ ಬಿಬಿಎಂಪಿ ಇಂದ ನಮ್ ಇದು ರೇಡಿಯಲ್ ಫ್ಯಾಕ್ಟ್ರಿಯಿಂದ ತೊಂದರೆ ಕೊಟ್ಟವ್ರೆ, ನಾವು ರೋಡಲ್ಲಿ ಇಕ್ಸ್ಕೊಡಲ್ಲ, ನೀವ್ ಎತ್ತರಿ ಫಸ್ಟ್ ಅಂತ ಹೇಳಿದ್ದಾರೆ ಸರ್ ಅಷ್ಟೇ. ಇಲ್ಲಿ ಬಂದಿರೋರು ಎಲ್ಲರಿಗೂ ಅಣ್ಣ ತಮ್ಮದವ್ರಿಗೆ ಅಕ್ಕ ತಂಗಿಯವ್ರಿಗೆ ಎಲ್ಲರ್ಕೊಂಡು ನಮ್ಮ ಪಕ್ಷದವ್ರಿಗೆ ಪಾರ್ಟಿಯವ್ರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ 30 ವರ್ಷದಿಂದ ಎನ್ ಟಿ ಟಿ ರೋಡಲ್ಲಿ ಒಂದು ಸಣ್ಣ ಪುಟ್ಟ ಅಂಗಡಿಗಳು ಹಾಕ್ಕೊಂಡು ಅದರಲ್ಲಿ 30 ವರ್ಷದಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ನಮಗೆ ಬೇರೆ ವ್ಯವಸ್ಥೆ ಗೊತ್ತಿಲ್ಲ, ಬೇರೆ ಕೆಲಸಕ್ಕೆ ಹೋಗೋಕೆ ಆಗ್ತಾ ಇಲ್ಲ. ನಾವು ಕೈಕಾಲು ಕುಂಡ್ರೂ ಇದ್ದೀವಿ, ಕೆಲಸ ಆಗದೇ ಇಲ್ಲದವರು ಇರ್ತೀವಿ, ಅದನ್ನೇ ನಂಬ್ಕೊಂಡಿದ್ದೀವಿ. ನಾವು ನಮ್ಮ ಕುಟುಂಬ ಈ ವ್ಯಾಪಾರ ಮಾಡಿ ಅದನ್ನೇ ನಡೆಸ್ಕೊಳ್ತಾ ಇದ್ದೀವಿ. 30 ವರ್ಷದಿಂದ ಅದನ್ನೇ ಮಾಡ್ಕೊಂಡಿದ್ದು. ಇವಾಗ ಇದ್ದಂಗೆ ಶುಕ್ರವಾರದಿಂದ ಪೊಲೀಸ್ನವರು ಈ ಗಾಡಿಗಳೆಲ್ಲ ಇಲ್ಲಿ ಹಾಕ್ಬಾರ್ದು, ಇಲ್ಲಿ ತೊಂದರೆ ಆಗ್ತಾಯಿದ್ದು ನೀವು ಹಾಕೋದ್ರಿಂದು, ಅದು ಒಂದು ಮನಸ್ವಾಭಿಂದ ಹೇಳ್ತಾ ಇಲ್ಲ. ಅವರು ಏನೋ ಒಂದು ಬಿರಿಯಾನಿಗಳಿಗೆ ಹೇಳ್ತಾರೆ ಮಾತಲ್ಲಿ, ರೇ ಹೋಗ್ರ ರೇ ಹೋಗ್ರ ತಲ್ರ ತಲ್ರ ಗಾಡಿ ಅಂತ ಈ ಥರ ತಲ್ಕೊಂಡು ನಮ್ಮನ್ನು ಇಲ್ಲಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅಂಗಡಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾವು ಅವತ್ತಿನ ದಿವಸ ಎಲ್ಲರೂ ನಮ್ಮ ಕೈನಲ್ಲಿ ಇಂದು 20,000 30,000 ಕೊತ್ತಂಬರಿ ಸೊಪ್ಪು ತಗೊಂಬಂದು ಅವತ್ತು ಮಾರೋಕ್ಕಾಗ್ತಾ ಇಲ್ಲ, ಅದೊಂದು ನಮಗೆಲ್ಲರಿಗೂ ಲಾಸ್ ಆಗಿದೆ. ದಯವಿಟ್ಟು ಸರ್ಕಾರದವರು, ಬಿ ಬಿ ಎಂ ಪಿನವರು, ಅಕ್ಕಪಕ್ಕ ಇರೋರು, ಇನ್ನೂ ಸಂಬಂಧಪಟ್ಟವರು ನಮಗೆ ಹೆಲ್ಪ್ ಮಾಡಿ ಅಲ್ಲಿನೇ ನಾವು ಜೀವನ ಮಾಡೋಕ್ಕೆ, ನಮಗೆ ಅಲ್ಲಿ ಅಂಗಡಿಗೆ ಹಾಕೋ ಅವಸ್ಥೆ ಮಾಡಿ, ವ್ಯಾಪಾರ ಮಾಡೋಕ್ಕೆ ಅವಸ್ಥೆ ಮಾಡಿ, ನಮ್ಮ ಅಕ್ಕ ತಂಗಿಯವರು, ತಾಯಿ ತಂದೆಯವ್ರಿಗೂ, ಅಣ್ಣ ತಮ್ಮವ್ರಿಗೂ ಎಲ್ಲರಿಗೂ ಅವಸ್ಥೆ ಮಾಡಿ ಕೊಟ್ಟರೆ ನಿಮ್ಮೆಲ್ಲರಿಗೂ ವಂದನೆಗೆ ಮಾಡಿ ನಮಸ್ತೆ ಮಾಡಿ ನಾವು ತೊಂದರೆ ಇಲ್ಲ ಇದೆ ಅಲ್ಲಿ ಅಂಗಡಿಗೆಲ್ಲ ನಡ್ಸ್ಕೊಂಡು ಹೋಗೋಕೆ ನಮ್ಗೆ ದಾರಿ ಮಾಡಿ ಕೊಡಬೇಕು ಅಂತ ಸರ್ಕಾರನ ಕೇಳ್ಕೊಳ್ತಾ ಇದ್ದೀವಿ. ಸರ್ವಜನಕ್ಕೆ ನಾವು ಯಾರಿಗೂ ತೊಂದರೆ ಕೊಡೋಲ್ಲ, ಪಬ್ಲಿಕ್ನವ್ರಿಗೂ ತೊಂದರೆ ಕೊಡೋಲ್ಲ, ನಾವು ಇನ್ನು ಯಾವುದಕ್ಕೂ ತೊಂದರೆ ಕೊಡೋಲ್ಲ. ನಮ್ಮ ವ್ಯಾಪಾರ ನಾವು ಸುಮ್ಮತಾಗಿ ಮಾಡ್ಕೊಂಡು ಹೋಗೋದಕ್ಕೆ ನಮಗೆ ಅವಕಾಶ ಮಾಡಿ ಕೊಡಬೇಕಂತ ಕೇಳಿ ನಮ್ಮಲ್ಲಿ ಎಲ್ಲರಿಗೂ ಕಲಕಲಾಗಿ ಧನ್ಯವಾದ ಮಾಡ್ಕೊಳ್ತೀನಿ. ನಮಸ್ಕಾರ. ಇದೇ ರೀತಿ ನಮ್ಮ ಸಾರ್ವಜನಿಕರು ಏನು ತಿಳ್ಕೊಬೇಕು ಅಂದರೆ, ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನಿದೆ ಇದು ಬಂದು ನಮ್ಮ ಒಂದು ಬಡವರ ಏಳಿಗೆಗಾಗಿ, ಉದ್ದಾರಕ್ಕಾಗಿ, ಅವರ ಒಂದು ಏನೋ ಒಂದು ಉಳ್ಳವರು ಮತ್ತು ಬಿ ಎಂ ಪಿ ಅಧಿಕಾರಿಗಳು ಪೊಲೀಸ್ ದೌರ್ಜನ್ಯಕ್ಕೆ ತುಳಿತಕ್ಕೆ ಯಾರೇ ಆಗಿರ್ತಾರೋ
ಅಂಥವರಿಗೆ ಒಂದು ಸಹಾಯ ಮಾಡಿ ಅವರಿಗೊಂದು ಹಕ್ಕುಗಳನ್ನು ಅವರಿಗೆ ತಿಳಿಸಿ ಸರ್ಕಾರದ ಕಡೆಯಿಂದ ಒಂದು ನ್ಯಾಯ ಒಸ್ಕೊಡೋ ಕೆಲಸ ನಮ್ಮ ಪಕ್ಷ ಮಾಡ್ತಾ ಇದೆ. ಅದರಿಂದ ದಯವಿಟ್ಟು ಸಾರ್ವಜನಿಕರು ಎಲ್ಲರೂ ಹೆಚ್ಚಾಗಿ ನಮ್ಮ ಪಕ್ಷಕ್ಕೆ ಸೇರಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನಮಗೆ ಮತ್ತು ಹೆಚ್ಚಿನ ಬಲವನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇಲ್ಲಿ ನಾವು ಒಂದು ಬದುಂಟೆ ಜೆ ಸಿ ಅವರವರಿಗೆ ಉಪ ಆಯುಕ್ತರವರಿಗೆ ಒಂದು ಮನವಿ ಕೂಡ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ನಮ್ಮ ಯಜಮಾನರಿಗೆ ಹಾರ್ಟ್ ಅಟ್ಯಾಕ್ ಆಗೈತಣ್ಣ, ನಾವನ್ನ ಒಬ್ಬಳು ಜೀವನ ಮಾಡ್ಬೇಕಣ್ಣ, ಮಗ ಇದ್ದಿದ್ದು ಒಬ್ಬ ಸತ್ತದ, ಅದರಿಂದ ನಾವು ಜೀವನ ಮಾಡ್ತಾ ಇದೀವಣ್ಣ. ಏನಂದ್ರ ಎಷ್ಟು ಜನ ಮಾಡ್ತಾರೆ ಅಲ್ಲಿ? ಒಂದು 20-30 ಜನ ಮಾಡ್ತಾರೆ. 30 ಜನ ಮಾಡ್ತಾರಣ್ಣ. ಇದನ್ನೇ ನಂಬಿಕೊಂಡು 30-40 ಕುಟುಂಬಗಳಿದೆ. ಆ ಕುಟುಂಬ ಪರವಾಗಿ ನಾವು ನಮ್ಗೆ ಬೀದಿ ಪರವಾಗಿ ನಮ್ಗೆ ಹೆಲ್ಪ್ ಮಾಡಬೇಕು. ಬೀದಿಗೆ ತಲ್ಬೇಡಿ. ಫೋನ್ ಮಾಡಿದ್ದೀವಿ, ಇಬ್ಬರು ಇದಾರೆ ಅಂದ್ರು. ಅದೇ ಜಂಟಿ ಆಯ್ತು ಫೋನ್ ಮಾಡಿದ್ವಿ. ಸಾಹೇಬಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಜನ ಜಾಸ್ತಿ ಇದಾರೆ ಸರ್, ಜನ ಜಾಸ್ತಿ ಇದಾರಂತೆ ಜಂಟಿ ಆಗಿರ್ತಿದ್ರು. ಸ್ವಲ್ಪ ಹಿಂದೆ ಬನ್ನಿ. ಏನಿಲ್ಲ, ಈಗ ಸುಮಾರು 15-20 ವರ್ಷದಿಂದ ಅದು ಇದರಲ್ಲಿ ಎಂಟಿಎಫ್ ಇದ್ದಾರ ಅಲ್ಲಿ ಇದು ಮಾಡ್ತಾರೆ ಬಿಜೆಪಿ. ಈಗ ನಿನ್ನೆ ಪೀಣ್ಯ ಪೊಲೀಸ್ ಠಾಣೆಯವರು ಪೊಲೀಸ್ನವರು ಎತ್ತಿ ಅಂತ ಇದು ಮಾಡಿದ್ರು. ಅದು ರೇಡಿಯಲ್ ಕಂಪ್ನಿನ ರೇಡಿಯಲ್ ಕಂಪ್ನಿನೂ ಇದು ಮಾಡಿದ್ರು ಅಂತ. ದಯವಿಟ್ಟು ಈ ಮನವಿನ ಪುರಸ್ಕರಿಸಿ ಅವ್ರಿಗೆ ಇಲ್ಲ ಲೇಸನ್ಸ್ ಕೊಡ್ಸೋದು, ಇಲ್ಲ ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡೋದು. ಈಗ ಸೂಕ್ತ ಜಾಗ ಬಿಟ್ಟು ಬೇರೆ ಜಾಗ ಇಲ್ಲ ಅವರಿಗೆ. ಈ ಜಾಗಗಳು ಬೇರೆ ಕಡೆ ಹೋಗಿ ನಡಕಾಗುತ್ತದೆ. ಇಷ್ಟೊಂದು ನಮ್ಗೆ ಸಹಾಯ ಮಾಡ್ಕೊಡಿ ಸರ್. ಆಯ್ತು, ಸ್ಟ್ರೀಟ್ ವೆಂಡರ್ದು ಯಾರೋ ಅಪ್ಲಿಕೇಶನ್ ಹಾಕೊಂಡಿಲ್ವಾ? ಅಪ್ಲಿಕೇಶನ್ ಹಾಕಿ ಅದೇನಿದೆ ಪ್ರಾವಿಷನ್ ಇದೆ ಇದ್ರ ಪ್ರಕಾರ ನಾವು ರಿಜಿಸ್ಟರ್ ಮಾಡಿಸ್ತೀವಿ. ಈಗ ಅನುಕೂಲ ಮಾಡ್ಕೊಬೇಕು. ಅದೇ ಈಗ ವೆರಿಫಿಕೇಶನ್ ಆಗಿ ಜಾಗ ಯಾವ್ದಂತ ನೋಡಿದ್ರೆ ನಾನು ಬ್ಲೈಂಡ್ ಆಗಿ ಹೇಳಕ್ ಆಗೋದಿಲ್ಲ ನಿಮ್ಗೆ ಅಲೋ ಮಾಡಿ ಅಂತ. ಅದು ಸಿಚುವೇಶನ್ ನೋಡ್ಕೊಂಡು ನಿಮಗೂ ಎಲ್ಲ ಗೊತ್ತಿದೆ, ಪಬ್ಲಿಕಿಗೆ ತೊಂದರೆ ಆಗ್ದಂಗೆ ಟ್ರಾಫಿಕಿಗೆ ತೊಂದರೆ ಆಗ್ದಂಗೆ ಆ ರೀತಿ ಸ್ಟ್ರೀಟ್ ವೆಂಡರು ಬಿಸ್ನೆಸ್ ಮಾಡೋದಕ್ಕೆ ಅವಕಾಶ ಇದೆ. ಬಟ್ ಅಲ್ಲಿ ಏನಾಗಿದೆ ಅಂತ ಹೇಳ್ಕೊಂಡು ನಾವು ಪೊಲೀಸ್ನವ್ರ ಜೊತೆ ಡಿಸ್ಕಷನ್ ಮಾಡ್ಕೊಂಡು ಇಲ್ಲಿ ಅಲ್ಲೇನ ಪಬ್ಲಿಕ್ಗೋ ಅಥವಾ ಟ್ರಾಫಿಕ್ ಪ್ರಾಬ್ಲಮ್ ಇದೆ ಅಂತಕ್ಕಂಥದ್ದು ಏನಂದ್ರೆ ಅಲ್ಲಿ ರೇಡಿಯೋ ಕೊಲಾಪ್ರೆಸ್ ಫ್ಯಾಕ್ಟ್ರಿ ಒಂದು ಇದೆ ಸರ್, ಪ್ರಾನ್ಸ್ ಕೊಲಾಪ್ರೆಸ್ ಅಂತ, ಅವನು ಕೊಲಾಪ್ರೆಸ್ ಫ್ಯಾಕ್ಟ್ರಿ ಮಾಡಿ ಎ ಬಿ ಬಿ ಫ್ಯಾಕ್ಟ್ರಿ ಮಾಡಿದಾರಲ್ಲ ರೋಡ್, ಆ ಥರ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಅದೇ ಉದ್ದೇಶಕ್ಕೆ ನಮ್ಗೆ ತೆಗಿತಾ ಇದ್ದಾರೆ.
ಪೊಲೀಸ್ ಚೆಕ್ ಮಾಡ್ತೀನಿ, ನಾನು ವಿಸಿನಲ್ಲಿದ್ದೀನಿ, ಹಂಗೆ ಕೊಳತು ಹೋಗೈತೆ ಸರ್. ನಮ್ಗೆ 500 ಕೊತ್ತಂಬರಿ ಕಟ್ಟು ತಗೊಂಡ್ಬಂದಿದೆ ಸರ್, 500 ಕಟ್ಟು 4 ಗಂಟೆ ಖಾಲಿ ಮಾಡಿ ಮಾಡೋದು ಅದು ಲಾಸ್ ಆಯ್ತು ಸರ್. ಅವತ್ತೇ 6,000 ರೂಪಾಯಿ ತರಕಾರಿ ತಂದು ಹಂಗೆ ಮೂಟೆಗಳು ಇಕ್ಕಿದ್ದೀವಿ ಸರ್. ಒಂದಿನ ಮುಂಚೆನ ಹೇಳ್ಬೇಕಲ್ಲ ಮಾಡಬೇಡ ಮಾಡಬೇಡ ಅಂತ, ಹಂಗೆ ಹೇಳಿಲ್ಲ ಅವರು. ಏಕ್ದಮ್ ತಳ್ರಯ್ಯ ತಳ್ರಯ್ಯ ತಳ್ರಮ್ಮ ತಳ್ರಮ್ಮ ಅವರೇ ಬಂದು ಪುಷ್ ಮಾಡ್ತಾರೆ ಗಾಡಿ. ನಾವು ಏನ್ ಮಾಡೋದು ಸರ್, ಇವಾಗ 6 ದಿನ ಅಂದ್ರೆ ನಮ್ಗೆ ಊಟ ಆಗ್ತಾ ಇಲ್ಲ. ಆದಷ್ಟು ಬೇಗ ಮಾಡಿ ನಮ್ಗೆ. ಒಂದು ಐ ಡಿ ಕಾರ್ಡ್ ಹಾಕಿಲ್ಲ, ಡೆಬಿಟ್ ಐ ಡಿ ಕಾರ್ಡ್ ಹಾಕೋಬೇಕು ಹಾಕೊಬೇಕು ನಿಮ್ದು ಹೇಳ್ಬೇಕು ನೀವು ಅಂತ ಹೇಳ್ಬೋ. ದಯವಿಟ್ಟು ಹಾಕೊಳ್ಳಿ ಮೇಡಮ್. ಹಾಂ ಹೌದು ಹಾಂ ವಿಸಿಟ್ ಮಾಡಿ ಬಾ. ಯಾರು ಹೇಳಮ್ಮ ಬಾ, ಯಾರು ಆಫೀಸಲ್ಲಿ ಎಲ್ಲಿ ನಾ ಬಂದು ಅಪರಿಸ ಬೆಳಿಗ್ಗೆ ಸ್ವಲ್ಪ ಅಧಿಕಾರಿನ ಯಾರನ್ನು ಗೊತ್ತಾಗಬೇಕಲ್ಲ ಜನಕ್ಕೆ ಹಾಕೊಂಬೇಕು ದಯವಿಟ್ಟು. ಹಾ ಕಟ್ ಮಾಡೋಣ ಕಟ್ ಮಾಡೋಣ ಸರ್.